ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅದ್ರ ಫ್ಲಾಗ್ ಆಗಿರುತ್ತೆ ಅಕ್ಷರಾಭ್ಯಾಸನ ಯಾವ್ಯಾವ ವಯಸ್ಸಿನ ಮಕ್ಕಳಿಗೆ ಮಾಡಿಸ್ಬೇಕು ಮತ್ತು ಯಾವ ದಿನ ಮಾಡಿಸ್ಬೇಕು ಎಲ್ಲಿ ಮಾಡಿಸಿದ್ರೆ ಒಳ್ಳೆಯದು ಏನು ಬೇಕಾಗುತ್ತೆ ಎಷ್ಟು ಖರ್ಚಾಗತ್ತೆ ಅಂತ ಫುಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನಾವು ಅಕ್ಷರಾಭ್ಯಾಸ ಶಾರದಾಂಬೆ ಅಥವಾ ಸರಸ್ವತಿ ಕ್ಷೇತ್ರದಲ್ಲಿ ಮಾಡಿಸಿದರೆ ತುಂಬಾ ಒಳ್ಳೆಯದು ನಾವು ನಮ್ಮ ಮನೆಗೆ ಹತ್ತಿರ ಇರೋ ನಗರಲ್ಲಿ ಇರೋಂಥ ಶಾರದಾಂಬಾ ಟೆಂಪಲ್ಗೆ ಬಂದಿದ್ವಿ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಡೈರೆಕ್ಟಾಗಿ ಬರೋದಕ್ಕೆ ಆಗೋಲ್ಲ ಮುಂಚೆನೇ ಬಂದು ಮಗುವಿನ ರಾಶಿ ನಕ್ಷತ್ರ ಗೋತ್ರನ ಹೇಳಿ ಬರೆಸಿ ಅದ್ರ ಪ್ರಕಾರ ಅವರು ಕೊಡುವಂಥ ದಿನ ಮತ್ತು ಟೈಮ್ನಲ್ಲಿ ಬಂದು ಮಾಡಿಸ್ಕೊಂಡು ಕೌಂಟರಲ್ಲಿ ಬಂದು ಐನೂರು ರೂಪಾಯಿ ಹಣ ಕಟ್ಟಿದರೆ ಏನೇನು ತರಬೇಕು ಅಂತ ನಮಗೆ ಲಿಸ್ಟ್ ಕೊಡ್ತಾರೆ ಅದನ್ನು ನಾವೇ ತರಬೇಕು ಏನೇನು ಬೇಕಾಗ್ಬೋದು ಅಂತ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಹೆಲ್ಪ್ ಆಗ್ಬೋದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ವಿಶೇಷವಾದ ಸ್ಥಳ ಅಂದರೆ ಅದು ಶೃಂಗೇರಿ ಶೃಂಗೇರಿಗೆ ಎಲ್ಲರೂ ಹೋಗೋದಕ್ಕೆ ಆಗೋಲ್ಲ ಅಂಥವರು ನಮಗೆ ಹತ್ತಿರ ಇರೋವಂಥ ಶಾರದಾಂಬ ದೇವಸ್ಥಾನಕ್ಕೆ ಬಂದು ಮಾಡಿಸ್ಕೊಳ್ಬೋದು ಸೊ ನಾವು ಅದರಲ್ಲಿ ಇರೋದನ್ನೆಲ್ಲ ತರೋದಕ್ಕೆ ಅಂತ ಮಲ್ಲೇಶ್ವರಂಗೆ ಬಂದ್ವಿ ನಾರ್ಮಲಾಗಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅದಕ್ಕೆ ಗೆಜ್ಜೆ ವಸ್ತ್ರ ಈ ಥರದನ್ನೆಲ್ಲ ತಗೊಂಡು ಪಕ್ಕದಲ್ಲೇ ಇದ್ದಂತಹ ಒಂದು ಹಣ್ಣಿನ ಅಂಗಡಿಗೆ ಬಂದ್ವಿ ಒಂದು ಐದು ಥರದ ಹಣ್ಣುಗಳನ್ನ ಬರೆದಿದ್ರು ಅದನ್ನು ಕೂಡ ತೊಗೊಂಡ್ವಿ ನಾವು ಎಷ್ಟು ಕ್ವಾಂಟಿಟಿ ಜಾಸ್ತಿ ಹಣ್ಣುಗಳನ್ನ ತೊಗೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಎಷ್ಟು ತರಹದ ಹಣ್ಣುಗಳನ್ನ ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಬಾಳೆಹಣ್ಣನ್ನ ಬಿಟ್ಟು ಒಂದು ಐದು ಥರದ ಹಣ್ಣುಗಳನ್ನ ತೊಗೊಂಡ್ವಿ ಬೆಳಗ್ಗೆ ನಮಗೆ ಒಂಬತ್ತುವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಒಂದು ಒಂಬತ್ತು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡ್ತಾರೆ ಹತ್ತುವರೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ತೊಳ್ಕೊಂಡಿದ್ದೆ ಬೇಗ ಬೇಗ ಎಲ್ಲನೂ ಜೋಡಿಸಿ ಹೂವು ಹಾಕಿ ಪೂಜೆ ಮುಗಿಸ್ಕೊಂಡೆ ನಿನ್ನೆ ತಗೊಂಡು ಬಂದಿರೋದನ್ನೆಲ್ಲ ಮರಿದಂಗೆ ಎಲ್ಲನೂ ತಗೊಂಡು ಹೋಗಬೇಕು ಅಂತ ಒಂದು ಬ್ಯಾಗಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ವಿಲೇದೆಲೆ ಒಂದು ಐದು ತರಹದ ಹಣ್ಣುಗಳು ಮೂರು ತೆಂಗಿನಕಾಯಿ ಒಣ ಕೊಬ್ಬರಿ ಎರಡು ಬೆಲ್ಲದ ಅಚ್ಚು ಒಂದು ಅರಶಿನ ಕೊಂಬು ಎರಡು ಕೆ ಜಿಯಷ್ಟು ಅಕ್ಕಿ ಸ್ವಲ್ಪ ಬಿಡಿ ಹೂವು ಮತ್ತು ಕಟ್ಟಿರೋ ಹೂವು ದೀಪದ ಬತ್ತಿ ಎಣ್ಣೆ ಒಂದು ಪ್ಯಾಕೆಟು ಗೆಜ್ಜೆ ವಸ್ತ್ರ ಊಟದ ಚಾಪೆ ಎರಡು ಸ್ಟೀಲ್ ತಟ್ಟೆ ಎರಡು ಮಗುಗೆ ಬರ್ಸೋದಕ್ಕೆ ಒಂದು ಹೊಸ ಸ್ಲೇಟು ಮತ್ತು ಚಾಕ್ ಪೀಸು ಮತ್ತು ದಾನ ಮಾಡೋದಕ್ಕೆ ಅಂತ ಪೆನ್ನು ಪೆನ್ಸಿಲು ಮತ್ತು ನಮ್ಮ ಆಗೋವಷ್ಟು ನಾವು ದಾನ ಮಾಡ್ಬೋದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ವಿದ್ಯಾದಾನ ಅಂತಾನೆ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಬುಕ್ಕುಗಳನ್ನ ನಾವು ದಾನ ಮಾಡ್ಬೋದು ಇಷ್ಟು ಸೇರಿ ಎಷ್ಟಾಯಿತು ಅಂತ ನೋಡೋದಾದರೆ ಅಕ್ಷರಾಭ್ಯಾಸಕ್ಕೆ ಟೋಕನ್ ತಗೊಳ್ತೀವಲ್ಲ ಅದಕ್ಕೆ ಐನೂರು ರೂಪಾಯಿ ಆದರೆ ಹೂವು ಹಣ್ಣು ಪೂಜೆ ಸಾಮಾನಿಗೆಲ್ಲ ಒಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರಷ್ಟು ಆಗ್ಬೋದು ಅವತ್ತಿನ ಹೂವು ಹಣ್ಣಿನ ರೇಟ್ ಏನಿದೆ ಅದನ್ನು ನೋಡಿಕೊಂಡು ಆ ಎಷ್ಟಾಯಿತು ಅಂತ ಡಿಸೈಡ್ ಮಾಡ್ಕೊಳ್ಬೋದು ಮತ್ತೆ ಇಪ್ಪತ್ತೊಂದು ಚಿಲ್ಲರೆ ಕಾಯಿನ್ ಮತ್ತೆ ಎರಡು ಊಟದ ಚಾಪೆ ಥರದಕ್ಕೆ ಹೇಳ್ತಾರೆ ಅದರಲ್ಲಿ ನಾವು ತಂದೆ ತಾಯಿ ಕೂತ್ಕೊಳ್ಬೇಕು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಹೋಗ್ಬೋದು ಸೊ ದೇವಸ್ಥಾನ ರೀಚ್ ಆದ್ವಿ ನಾವು ಬರೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಲೇಟ್ ಆಗೋಯ್ತು ಅಷ್ಟರಲ್ಲೆಲ್ಲ ಕೂತ್ಕೊಂಡಿದ್ರು ಇಲ್ಲಿ ನಾವು ಅಲ್ಲ ತುಂಬ ಜನ ಇವತ್ತೇ ಬಂದಿದ್ರು ಒಂದು ಇಪ್ಪತ್ತು ಫ್ಯಾಮಿಲಿ ಬಂದಿರ್ಬೋದು ಅಂತ ಅನ್ಸುತ್ತೆ ಇವಾಗ ಸ್ಕೂಲ್ಗಳು ಕೂಡ ಓಪನ್ ಆಗ್ತಾ ಇರೋದ್ರಿಂದ ಈ ಟೈಮಲ್ಲಿ ತುಂಬ ಜನ ಇರ್ತಾರೆ ನಾವು ಹೋಗಿದ ತಕ್ಷಣ ಒಬ್ರು ಆಂಟಿ ಇರ್ತಾರೆ ಅಲ್ಲಿ ಅವರೇ ನಾವು ತಂದಿರೋದನ್ನೆಲ್ಲ ತೆಗೆದು ಎಲ್ಲನೂ ತಟ್ಟೆಗೆ ಜೋಡಿಸಿ ರೆಡಿ ಮಾಡಿ ಕೊಡ್ತಾರೆ ನಾವು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಆರಾಮಾಗಿರಲಿ ಅಂತ ಹಿಂದೆನೆ ಕೂತ್ಕೊಂಡ್ವಿ ಎರಡು ತಟ್ಟೆಗೆ ಅಕ್ಕಿನ ತುಂಬುತ್ತಾರೆ ಒಂದು ತಟ್ಟೆಯಲ್ಲಿ ನಾವು ಅಕ್ಷರಾಭ್ಯಾಸ ಮಾಡೋದಿಕ್ಕೆ ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಎರಡೂ ತೆಂಗಿನಕಾಯಿ ಅದರಲ್ಲಿ ಕೊಬ್ಬರಿ ಬೆಲ್ಲ ಅಶ್ನ ಕೊಂಬುನ ಇಡ್ತಾರೆ ಇನ್ನೊಂದು ತಟ್ಟೆಯಲ್ಲಿ ನಾವು ತಗೊಂಡು ಹೋಗಿರೋ ಹಣ್ಣುಗಳನ್ನ ಜೋಡಿಸ್ತಾರೆ ಸೊ ಫೈನಲ್ ಆಗಿ ಆಂಟಿ ಈ ತರ ಜೋಡಿಸ್ಕೊಟ್ಟಿದ್ದಾರೆ ಫಸ್ಟಿಗೆ ಮಹಾಗಣಪತಿನ ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ತಾರೆ ಒಂದಷ್ಟು ಮಂತ್ರಗಳನ್ನ ಕೂಡ ಹೇಳಿಸ್ತಾರೆ ಗುರುಬ್ರಹ್ಮನ ಹೇಳಿಸಿ ಒಂದು ತಟ್ಟೆಯಲ್ಲಿರೋ ಜೋಡಿ ತೆಂಗಿನಕಾಯಿಗೆ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಆ ತಟ್ಟೆಯಲ್ಲಿ ಏನು ಜೋಡಿ ತೆಂಗಿನಕಾಯಿ ಇಟ್ಟಿದ್ದಾರೆ ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವು ಅಕ್ಷತೆನ ಹಾಕಿ ಪೂಜೆ ಮಾಡ್ಕೊಳ್ಬೇಕು ನೆಕ್ಸ್ಟು ಅದೇ ತಟ್ಟೆಗೆ ತಂದೆ ಯಾರಿರ್ತಾರೆ ಇರ್ತಾರೆ ಅವರು ಹೂವು ಅಕ್ಷತೆಯನ್ನು ಹಾಕಿ ಅರ್ಚನೆ ಪೂಜೆ ಮಾಡಿಸ್ತಾರೆ ನಂತರ ತಾಯಂದಿರು ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಪುಸ್ತಕದ ತಟ್ಟೆಗೆ ಒಂದು ವಿಳಿಯದೆಲ್ಲ ಇಟ್ಟು ಅದಕ್ಕೆ ಕುಂಕುಮ ಅರ್ಚನೆ ಮಾಡಿಸ್ತಾರೆ ಆ ಕುಂಕುಮನ ಒಂದು ಕವರ್ನ ಕೂಡ ನಮ್ಗೆ ಕೊಟ್ಟಿರ್ತಾರೆ ಚಿಕ್ಕದು ಅದರಲ್ಲಿ ಹಾಕೊಂಡು ಮನೆಗೆ ತಗೊಂಡು ಹೋಗೋದಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ಪೂಜೆ ಎಲ್ಲಾ ಮುಗಿಸಿ ನಾವು ತಗೊಂಡು ಹೋಗಿರೋ ಅಶ್ನಾಥ್ ಕೊಂಬಿಂದ ಅಕ್ಕಿ ಮೇಲೆ ಫಸ್ಟ್ ಪ್ರಾರ್ಥನೆ ಮಾಡ್ಕೊಂಡು ಓಂ ಶ್ರೀ ಅಂತ ಬರೆಸ್ತಾರೆ ಆಮೇಲೆ ನಾವು ತಗೊಂಡು ಹೋಗಿರೋ ಸ್ಲೇಟಲ್ಲಿ ಕೂಡ ಒಂದು ಸೈಡಲ್ಲಿ ಅಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಅಂತ ಇನ್ನೊಂದು ಸೈಡಲ್ಲಿ ಗುರುಬ್ಯೋನ್ ನಮಃ ಮತ್ತೆ ಸರಸ್ವತಿಯೇ ನಮಃ ಅಂತ ಬರೆಸ್ತಾರೆ ಅದಾದಮೇಲೆ ನಾವೇನು ಸ್ಲೇಟಲ್ಲಿ ಬರೆಸಿರ್ತೀವಲ್ಲ ಅದಕ್ಕೆ ಹೂವು ಅಕ್ಷತೆ ಮಂತ್ರ ಹೇಳಿ ಪೂಜೆ ಮಾಡಿಸ್ತಾರೆ ಅದಾದಮೇಲೆ ನಾವು ತಗೊಂಡು ಹೋಗಿರೋ ಬುಕ್ಸ್ ಏನಿದೆ ಅದಕ್ಕೆ ಸಹ ಹೂವು ಅಕ್ಷತೆನ ಹಾಕಿಸಿ ಪೂಜೆ ಮಾಡಿಸ್ತಾರೆ ನೆಕ್ಸ್ಟು ತಾಯಿಯಾದವರು ಮಗುನ ಎಡಗಡೆ ತೊಡೆ ಮೇಲೆ ಕೂರಿಸ್ಕೊಂಡು ಮಗುವಿನ ಬಲ ಕಿವಿಯಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳ್ಕೊಡ್ತಾರೆ ಅದನ್ನ ಕಿವಿಯಲ್ಲಿ ಹೇಳಬೇಕಾಗತ್ತೆ ನನ್ನ ಮಗಳು ಚೆನ್ನಾಗಿ ನಾನು ಏನೋ ಸ್ಟೋರಿ ಹೇಳ್ತಾ ಇದ್ದೀನಿ ಅನ್ನೋ ಥರ ಕ್ಲೀನಾಗಿ ಕೇಳಿಸ್ಕೊಳ್ತಾ ಇದ್ಲು ಕೊನೆಯದಾಗಿ ಮಗುವಿನ ಭವಿಷ್ಯದ ಬಗ್ಗೆ ಒಳ್ಳೆಯದಾಗಲಿ ಅಂತ ಶಾರದಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿ ಪೂಜೆನ ಮುಗಿಸಿ ಎಲ್ರಿಗೂ ಎದ್ದೇಳಕ್ಕೆ ಹೇಳಿ ಸರಸ್ವತಿ ದೇವಿಗೆ ಅವರು ಗುರುಗಳು ಕೂಡ ಪೂಜೆಯನ್ನು ಸಲ್ಲಿಸಿ ಅವರು ಒಂದು ಕಡೆ ಕೂತ್ಕೊಳ್ತಾರೆ ಈ ಅಕ್ಷರಾಭ್ಯಾಸನ ಯಾವ ಏಜ್ನಲ್ಲಿ ಮಾಡಿಸ್ಬೇಕು ಅಂತ ಅಂದರೆ ಮೂರರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಮಾಡಿಸ್ಬೋದು ಅಂತ ಹೇಳ್ತಾರೆ ಆವಾಗಿನ ಕಾಲದಲ್ಲಿ ಈ ಪ್ರೀ ನರ್ಸರಿ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ ಡೈರೆಕ್ಟ್ ಒಂದನೇ ಕ್ಲಾಸ್ಗೆ ಇದ್ರು ಸೊ ಅವಾಗೆಲ್ಲ ಮೂರು ವರ್ಷ ಆದಮೇಲೇ ಅಕ್ಷರಾಭ್ಯಾಸ ಇದ್ರು ಸೊ ಇವಾಗೆಲ್ಲ ಹಾಗಿಲ್ಲ ಮೂರು ವರ್ಷ ಆಗ್ತಿದ್ದಂಗೆ ಸ್ಕೂಲ್ಗೆ ಹಾಕಿಬಿಡ್ತಾರೆ ಸೊ ಹಾಗಾಗಿ ನಾನು ಹೇಳೋದೇನಂದರೆ ಸ್ಕೂಲ್ಗೆ ಹಾಕೋಕ್ಕೂ ಮುಂಚೆ ಅಂದರೆ ಸ್ಕೂಲಲ್ಲಿ ಏನು ಬರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೂ ಮುಂಚೆ ನಾವು ಅಕ್ಷರಾಭ್ಯಾಸನ ಮಾಡಿಸ್ಬೇಕಾಗತ್ತೆ ಆಗ ನಾವೇನು ತಟ್ಟೆಯಲ್ಲಿ ಅಕ್ಕಿ ಜೋಡಿ ತೆಂಗಿನಕಾಯಿ ಕೊಬ್ಬರಿ ಬೆಲ್ಲ ಎಲ್ಲನೂ ಇಟ್ಟು ಪೂಜೆ ಮಾಡಿರ್ತೀವೋ ಅದನ್ನು ಗುರುಗಳಿಗೆ ಕೊಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿನ ನಮಗೆ ಕೊಡ್ತಾರೆ ಅದರಲ್ಲಿ ಮನೆಯಲ್ಲಿ ಸಿಹಿ ಮಾಡೋದಕ್ಕೆ ಹೇಳ್ತಾರೆ ಹಾಗೆ ಗುರುಗಳಿಗೆ ಗುರುದಕ್ಷಿಣೆ ಇಟ್ಟು ಅವ್ರ ಕಾಲಿಗೆ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ವಿ ಹಾಗೆ ನಾವು ತಗೊಂಡು ಹೋಗಿರೋದ್ರಲ್ಲಿ ಹೂವು ಹಣ್ಣುಗಳನ್ನ ನಮಗೆ ವಾಪಸ್ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಬಿಡಿ ಹೂವು ಏನು ತೊಗೊಂಡು ಹೋಗಿರ್ತೀವಿ ಅದನ್ನು ಅಲ್ಲೇ ಅಕ್ಷತೆ ಜೊತೆಗೆ ಅರ್ಚನೆ ಮಾಡಿರ್ತೀವಿ ಅಲ್ವಾ ಇನ್ನೂ ಉಳಿದಿದ್ನ ನಮಗೆ ವಾಪಸ್ ಕೊಡ್ತಾರೆ ಅದಾದ ನಂತರ ದೇವಿಯ ದರ್ಶನ ಮಾಡಿಕೊಂಡ್ವಿ ಅಕ್ಷರಾಭ್ಯಾಸ ಮಾಡಿಸಿರೋ ಎಲ್ರಿಗೂ ಕೂಡ ಈ ಥರ ದೇವಿಯ ಒಂದು ಫೋಟೋ ಮತ್ತು ಪ್ರಸಾದನ ಕೊಡ್ತಾರೆ ಹಾಗೆ ನಾವು ದಾನ ಕೊಡೋದಕ್ಕೆ ಅಂತ ತೊಗೊಂಡು ಹೋಗಿರೋ ಬುಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಅಲ್ಲೇ ಇರೋ ಮಕ್ಕಳಿಗೆ ಕೊಟ್ಟರು ಇನ್ನು ಕೆಲವರು ಮನೆಗೆ ತಗೊಂಡು ಹೋದರು ನಾನು ಕೂಡ ನಮ್ಮ ಮನೆ ಹತ್ರ ಕೆಲವು ಮಕ್ಕಳಿದ್ದಾರೆ ಅವರಿಗೆ ಕೊಟ್ಟೆ ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಡಬೇಕು ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಮನೆಗೆ ತೊಗೊಂಡು ಬಂದೆ ಸೊ ಫೈನಲಿ ಪೂಜೆ ತುಂಬಾ ಚೆನ್ನಾಗಾಯಿತು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಎಲ್ಲರೂ ಕೂಡ ಹೊರಡ್ತಾಯಿದ್ರು ನಾವು ಕೂಡ ಹೊರಟ್ವಿ ಸೊ ನೋಡಿದ್ರಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸನ ಯಾವ ವಯಸ್ಸಿನಲ್ಲಿ ಯಾವ ದಿನ ಯಾವ ಟೈಮು ಮತ್ತು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಏನೇನು ತೊಗೊಂಡು ಹೋಗಬೇಕು ಅದ್ರ ಪ್ರೊಸೀಜರ್ ಹೇಗೆ ಮತ್ತು ಇಷ್ಟಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಅಕ್ಷರಾಭ್ಯಾಸನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಎಷ್ಟು ಖರ್ಚಾಗುತ್ತೋ ಅದ್ರ ವಿಧಾನ ಏನಿರುತ್ತೋ ಅಂತ ಎಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪನಾದರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು